ಹೆಲೋ ಫ್ಯೂಚರ್ ಇಂಜಿನಿಯರ್ಸ್, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ಈ ದಿನ ರಿಸಲ್ಟ್ ಬರಬೇಕಿತ್ತು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ದು. ಬಿಕಾಸ್ ಆಫ್ ಸಮ್ ಟೆಕ್ನಿಕಲ್ ಇಶ್ಯೂ 140 ಸ್ಟೂಡೆಂಟ್ಸು ಅವ್ರಿಗೆ ಸೀಟ್ ಅಲಾಟ್ ಆಗಿಲ್ಲ ಅಂತ ಹೇಳಿ ವಿತ್ ಹೆಲ್ಡ್ ಮಾಡಿದ್ದಾರೆ. ಸೊ ನಾಳೆ ನಾಡಿದ್ರಲ್ಲಿ ಬರ್ಬೋದು, ನಾಳೆನೇ ಬರಬಹುದು. ಸೊ ಬಂದರೆ ಎಲ್ರಿಗೂ ಈಗಿರೋದು, ನನಗೆ ಈಗ ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟಲ್ಲಿ ತೋರಿಸ್ತಿತ್ತಲ್ಲ, ಆ ಸೀಟು ಸಿಗುತ್ತಾ ಇಲ್ವಾ. ಸೊ ಇಟ್ ಡಿಪೆಂಡ್ಸ್ ಆನ್ ದೇರ್ ರ್ಯಾಂಕ್ಸ್. ಈಗ 140 ಜನದಲ್ಲಿ ಯಾರ್ದೋ ಒಬ್ಬರು 1 ಲಕ್ಷ ರ್ಯಾಂಕ್ ಬಂದಿತ್ತು, ಇನ್ನೊಬ್ಬರದ್ದು 2 ಲಕ್ಷ ಬಂದಿತ್ತು, ಇನ್ಯಾರ್ದು 3,000 ಬಂದಿತ್ತು ಅಂದ್ಕೊಳ್ಳಿ. ಸೊ ಯಾರ್ದಾದ್ರೂ 3,000 ರ್ಯಾಂಕ್ ಬಂದರೆ ಅದಕ್ಕಿಂತ ಕೆಳಗಡೆ ಇರೋ ಎಲ್ಲರಿಗೂ ಅಫೆಕ್ಟ್ ಆಗೇ ಆಗುತ್ತೆ. ಯಾರ್ದೋ ಒಬ್ಬರದ್ದು 50,000 ರ್ಯಾಂಕ್ ಬಂದಿತ್ತು, ಸೊ ಅವ್ರಿಗಿಂತ ಕೆಳಗಡೆ ಇರೋರಿಗೆ ಅಫೆಕ್ಟ್ ಆಗಿರುತ್ತೆ ಹೊರತು 50,000ಕ್ಕಿಂತ ಮೇಲೆ ಇರೋರಿಗೆ ಅಫೆಕ್ಟ್ ಆಗಲ್ಲ. ಈಗ ಇರೋ ಕ್ವಶನ್ನು, ಆ 140 ಜನದಲ್ಲಿ ಯಾರ್ಯಾರ್ದು ಏನೇನು ರ್ಯಾಂಕ್ ಇದೆ, ಎಷ್ಟು ಜನದ 10,000 ಒಳಗಡೆ ಇದೆ, 20,000 ಒಳಗಡೆ ಇದೆ ಗೊತ್ತಿಲ್ಲ. ಹಾಗಾಗಿ ತುಂಬ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ, ಏನೋ ಕಾಲೇಜ್ ಸಿಕ್ಕಿತ್ತು ಅದು ಹೊರಟೋಯ್ತು ಹಾಗೆ ಅಂತ ತುಂಬ ಚೇಂಜಸ್ ಆಗಲ್ಲ. ಯಾಕೆ ಅಷ್ಟೊಂದು ಹೇಳ್ತಾ ಇದ್ದೀನಿ ನಾನು ಅಂದರೆ, ಫಾರ್ ಎಕ್ಸಾಂಪಲ್ ಒಂದು 30,000 ಜನ ಪಾರ್ಟಿಸಿಪೇಟ್ ಮಾಡ್ತಿದ್ರು, 30,000 ಪ್ಲಸ್ 30,140 ಆಲ್ಮೋಸ್ಟ್ ಸೇಮ್ ತಾನೇ, ತುಂಬ ಡಿಫ್ರೆನ್ಸ್ ಆಗಲ್ಲ. ನಿಮಗೆ ಗೊತ್ತು ಒಂದು 70,000-80,000 ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಅನ್ಕೊಳ್ಳಿ, ಆಗ 140 ಅಂದರೆ ನೆಗ್ಲಿಜಿಬಲ್ ಅಮೌಂಟ್ ಆಗ್ಬಿಡುತ್ತೆ. ಮ್ಯಾಥಮೆಟಿಕ್ಸಲ್ಲಿ ಓದಿರ್ತೀರಿ ನೀವು, ಡಿಫ್ರೆನ್ಸ್ ಇಸ್ ಟೂ ಸ್ಮಾಲ್, ಇದು ಯು ಕೆನ್ ನೆಗ್ಲೆಕ್ಟ್ ಇಟ್ ಅಂತ. ಹಾಗಾಗಿ ತುಂಬ ಜನದ್ದೇನು ಚೇಂಜ್ ಆಗೋದಿಲ್ಲ. ತುಂಬ ಚೇಂಜ್ ಅಕಸ್ಮಾತ್ ಆಯಿತು ಅಂದರೆ ನಿಮ್ಗೆ ಯಾವುದೋ ಒಂದು 25th ಆಪ್ಷನ್ ಸಿಕ್ಕಿರುತ್ತೆ ಅನ್ಕೊಳ್ಳಿ. ಈಗ 26th ಹೋಗ್ಬೋದು ಹೊರತು 55 ಹೋಗೋದಿಲ್ಲ. ಅದು ಒಂದು ಕಾಲೇಜು ಕೆಳಗಡೆ ಇಳಿಬಹುದು, ಇಲ್ಲ ಅದೇ ಕಾಲೇಜಲ್ಲಿ ಬ್ರ್ಯಾಂಚ್ಗಳು ಬೇರೆ ಬೇರೆ ಬ್ರ್ಯಾಂಚ್ ಹಾಕ್ಕೊಂಡಿದ್ರೆ ಈಗ ಯಾವುದೋ ಒಂದು ಬ್ರ್ಯಾಂಚ್ ಸಿಕ್ಕಿತ್ತು ಅದಕ್ಕಿಂತ ಕೆಳಗಡೆ ನೀವು ಆಪ್ಷನ್ ಎಂಟ್ರಿ ಮಾಡಿರೋದು ಸಿಗಬಹುದು ಅನ್ನೋದು ನನ್ನ ಅಭಿಪ್ರಾಯ. ನೋಡೋಣ ಏನಾಗುತ್ತೆ ಅಂತ. ಈಗ ಒಂದಷ್ಟು ನಿಮ್ಮ ಕ್ವೆಶ್ಚನ್ಸ್ ತಗೋತಾ ಇದ್ದೀನಿ, ಯಾಕೆಂದರೆ ನಾನೇ ಹೇಳಿದ್ದೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ರಿಸಲ್ಟ್ ಬಂದ ಮೇಲೆ ದಯವಿಟ್ಟು ನನ್ನನ್ನೇ ಅಲ್ಲ ಯಾರನ್ನೂ ಕೇಳಿಬಿಡಿ ಹೇಗಿದೆ ಅಂತ. ಏಕೆಂದ್ರೆ ಈಗ ಸೇರ್ಕೋತಾ ಇದ್ದೀರಾ ಕಾಲೇಜ್ಗೆ, ಈಗ ಅದ್ರ ಬಗ್ಗೆ ತಿಳ್ಕೊಳ್ಳೋದು. ಏಕೆಂದರೆ ಬೇರೆ ಬೇರೆ ಅಭಿಪ್ರಾಯ ಬಂದೇ ಬರುತ್ತೆ, ಒಬ್ರು ಚೆನ್ನಾಗಿದೆ ಅನ್ಸುತ್ತೆ, ಒಬ್ರು ಚೆನ್ನಾಗಿಲ್ಲ ಅನ್ಸುತ್ತೆ. ಯಾವುದೋ ಒಂದು ಹೋಟೆಲ್ ಬಗ್ಗೆ ಕೇಳಿ, ಯಾವುದೋ ಒಂದು ಐಟಮ್ ಬಗ್ಗೆ ಕೇಳಿ, ಪಾನಿಪುರಿಗೆ ಒಬ್ರಿಗೆ ಇಷ್ಟ ಆಗಲ್ಲ, ಇನ್ನೊಬ್ರಿಗೆ ತುಂಬ ಇಷ್ಟ, ಕೆಲವರು ಪಂಚಪ್ರಾಣ. ಸೊ ಅವರನ್ನ ಒಪಿನಿಯನ್ ಮೇಲೆ ನಿಮ್ಮದೇನು ಚೇಂಜ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಆಮೇಲೆ ಈಗ ನೀವು ಸೀಟ್ ಚೇಂಜ್ ಮಾಡಲಿಕ್ಕೆ ಆಗಲ್ಲ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಯಾವ ಸೀಟ್ ಸಿಗುತ್ತೋ ಅದಕ್ಕೆ ಅಡ್ಮಿಷನ್ ತಗೊಳ್ಳೇಬೇಕು. ಸೊ ತಲೆಯಲ್ಲಿ ನೆಗೆಟಿವ್ ಆಗಿ ಇಟ್ಕೊಂಡು ಯಾಕೆ ಹೋಗ್ತೀರಾ, ಆ ಕಾಲೇಜಲ್ಲಿ ಓದೋರು ಏನು ಎಲ್ಲರೂ ಹಾಳಾಗ್ಬಿಟ್ಟಿದ್ದಾರೆ? ಇಲ್ಲ, ನಿಮ್ಮ ಪೊಟೆನ್ಷಿಯಲ್ ಮೇಲೆ ನಂಬಿಕೆ ಇಡಿ, ನಿಮ್ಮ ಟ್ಯಾಲೆಂಟ್ ಮೇಲೆ ನಂಬಿಕೆ ಇಡಿ, ಖಂಡಿತ ಉದ್ಧಾರ ಆಗ್ತೀರಿ. ಯಾವುದೇ ಕಾಲೇಜಲ್ಲಿ ಸೇರ್ಕೊಳ್ಳಿ, ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಟು ಓದ್ಕೊಂಡ್ರೆ ಖಂಡಿತ ಉದ್ಧಾರ ಆಗ್ತೀರಾ. ಸೊ ಇಲ್ಲೊಬ್ರು ಕೇಳ್ತೀರಾ, ಹೌ ಈಸ್ ಆಕ್ಸ್ಫರ್ಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬ್ಯಾಂಗ್ಳೂರ್ ಫಾರ್ CSISE ಅಂತ ಹೇಳ್ತಿದ್ದಾರೆ. ಆಕ್ಸ್ಫರ್ಡ್ ಕಾಲೇಜಲ್ಲಿ ಈಗ ಎಷ್ಟೊಂದು ಜನ ಓದ್ತಿದ್ದಾರೆ, ಪಾಪ ಅವರೇನು ದಡ್ರಲ್ಲ, ಇಲ್ಲ ಏನೋ ಬೈ ಚಾನ್ಸ್ ಬಂದು ಹೋಗಿ ಅಡ್ಮಿಟ್ ಆಗಿಲ್ಲ. ಸೊ ಚೆನ್ನಾಗಿದೆ ಅಂತ ಸೇರ್ಕೋತಿರ್ತಾರೆ. ಅಲ್ಲಿ ಹೋಗಿ ಪ್ಲೇಸ್ಮೆಂಟ್ ಆಫೀಸ್ ಅನ್ನು ಕೇಳಿ, ಪ್ಲೇಸ್ಮೆಂಟ್ ಬಗ್ಗೆ ಹೇಳ್ತಾರೆ. ಇಲ್ಲ ಅಲ್ಲಿ ಓದಿರೋರು ಹೈಯರ್ ಸ್ಟಡಿಗೆ ಎಷ್ಟು ಜನ ಹೋಗಿದ್ದಾರೆ ಅಂತ ಕೇಳಿ ನಿಮ್ಗೆ ಲಿಸ್ಟೇ ಕೊಡ್ತಾರೆ, ನಾಟ್ ಓನ್ಲಿ ಆಕ್ಸ್ಫರ್ಡ್ ಎನಿ ಕಾಲೇಜ್. ಸೊ ಕಾಲೇಜು ನಿಮ್ಮನ್ನ ಏನೋ ಮಾಡಿಬಿಡುತ್ತೆ ಅಂತ ಏನಿಲ್ಲ. ಈಗ ತುಂಬ ಜನ ಬ್ಯೂಟಿ ಪಾರ್ಲರ್ ಹೋಗ್ತೀರ, ಬ್ಯೂಟಿ ಪಾರ್ಲರ್ ನಿಮ್ಮನ್ನ ಏನೋ ಮಾಡಿಬಿಡೋದಿಲ್ಲ, ಸ್ವಲ್ಪ ಒಂದು 5-10% ಬ್ಯೂಟಿಫೈ ಮಾಡ್ಬೋದು ಅಷ್ಟೇ. ಒರಿಜಿನಲ್ ಬ್ಯೂಟಿ ನಿಮ್ಗೆ ಏನಿರುತ್ತೋ ಅಷ್ಟೇ ಇರುತ್ತೆ, ಹೋದ ತಕ್ಷಣ ಇನ್ನೇನೂ ಆಗ್ಬಿಡಲ್ಲ. ನೀವು ಮಿಸ್ ಇಂಡಿಯಾ ಮಿಸ್ ಯೂನಿವರ್ಸ್ ಆಗ್ಲಿಕ್ಕೆ ಆಗೋದಿಲ್ಲ. ಕೇಸ್ ಇಸ್ ಸ್ಕ್ಯಾಮ್ ಹಂಗಂತ ಅನಿಸುತ್ತೆ ನಿಮಗೆ, ಈಗ ಸ್ಟ್ರೆಸ್ಸಲ್ಲಿ ಇದ್ದೀರಾ ಏನೇನೋ ಅನಿಸುತ್ತೆ. ಸೊ ಆ ಥರದ್ದು ಏನೂ ಇಲ್ಲ, ಅವ್ರು ಸ್ಕ್ಯಾಮ್ ಮಾಡಿ ಏನೋ ಮಾಡಬೇಕಾಗಿಲ್ಲ. ಇವರೇನೋ ವಿಜಯ್ ಮಲ್ಯ ಅಲ್ಲ, ನೀರವ್ ಮೋದಿ ಅಲ್ಲ, ಏನೋ ಸ್ಕ್ಯಾಮ್ ಮಾಡಿ ನಿಮ್ಮ ದುಡ್ಡೆಲ್ಲ ಎತ್ಕೊಂಡು ಹೋಗ್ಬೇಕು ಅಂತ, ಆ ಥರದ್ದು ಏನೂ ಇಲ್ಲ. ಸೊ ತಲೆ ಕೆಡಿಸ್ಕೋಬೇಡಿ. ನೆಕ್ಸ್ಟು ಸರ್, DSU ಆರ್ ಕೇಂಬ್ರಿಡ್ಜ್ ಅಂತ 1 ಅವರ್ ಈಗ ಕೇಳಿರೋದು. ಈಗ ಯಾಕೆ ಕ್ವಶನ್ ಕೇಳ್ತಿದ್ರು ಗೊತ್ತಿಲ್ಲ, ಯಾಕೆಂದ್ರೆ ಈಗೇನು ಆಪ್ಷನ್ ಎಂಟ್ರಿ ನೀವು ಮಾಡ್ತಿಲ್ಲ, ನೀವು ಏನು ಚೇಂಜ್ ಮಾಡಲಿಕ್ಕೂ ಆಗಲ್ಲ. ಯಾವ ಕಾಲೇಜ್ ಸಿಗುತ್ತೋ ಆ ಕಾಲೇಜ್ ಹೋಗಿ ಸೇರ್ಕೋಬೇಕು. ತುಂಬ ಜನ ಕ್ವಶನ್ ಕೇಳ್ತಾರೆ, ಸರ್ ಈ ಕಾಲೇಜ್ ಆ ಕಾಲೇಜ್ ಅಂತ. ಸೊ ಕೇಳ್ಬಿಟ್ಟು ತಲೆ ಯಾಕೆ ಕೆಡಿಸ್ಕೋತೀರ, ನಾನು ಏನೋ ಒಂದು ಹೇಳ್ತೀನಿ ಅದು ನಿಮ್ಗೆ ಬೇಜಾರಾಗತ್ತೆ. ಸೊ ಬಳ್ಳಾರಿ BET ಬಗ್ಗೆ ಕೇಳ್ತಿದ್ದೀರಾ, ಬಳ್ಳಾರಿ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ, ಸಾರಿ ಸರ್. ಜ್ಯೋತಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಓಕೆನಾ? ನಾನು ಹೇಳ್ತೀನಿ ಓಕೆ ಅಂತ. ಮೊದಲು ಯಾರೋ ಒಬ್ರು, ಈಗ ವ್ಯೂಯರ್ ಒಬ್ರು ಕಾಮೆಂಟ್ ಮಾಡಿದ್ರು, ತುಂಬ ಚಿಕ್ಕ ಕಾಲೇಜು ಚೆನ್ನಾಗಿಲ್ಲ ಅಂತ. ಸೊ ಕಾಲೇಜು ನಿಮ್ಗೆ ಈ ವಯಸ್ಸಲ್ಲಿ ಅನಿಸುತ್ತೆ, ಇನ್ಫ್ರಾಸ್ಟ್ರಕ್ಚರ್ ನೋಡಿದ ತಕ್ಷಣ ಸಖತ್ತಾಗಿರ್ಬೇಕು, ಚಮಕ್ ಚಮಕ್ ಆಗಿರ್ಬೇಕು, ಗ್ಲ್ಯಾಮರಸ್ ಆಗಿರ್ಬೇಕು ಅಂತ. ಬಟ್ ನಿಮ್ಗೆ ಬೇಕಾಗಿರೋದು 4 ವರ್ಷ ಅಲ್ಲಿ ಇರ್ತೀರಾ, ನಿಮ್ಗೆ ಏನೋ ಒಂದು ಸ್ಕಿಲ್ ಬೇಕು, ನಿಮ್ಗೆ ಒಂದು ಡಿಗ್ರಿ ಬೇಕು, ನೀವೊಂದು ಪ್ರೊಫೆಷನಲ್ ಡಿಗ್ರಿ ಚೆನ್ನಾಗಿ ಆಗಬೇಕು, ನೀವು ಬೇರೆ ಶೇಪ್ಗೆ ಹೋಗ್ಬೇಕು. ಈಗ ಸೆಕೆಂಡ್ PUC ಮುಗಿಸ್ಕೊಂಡು ಹೋಗ್ತಾ ಇದ್ರೆ ನೆಕ್ಸ್ಟ್ ಇಂಜಿನಿಯರಿಂಗ್ ಆಚೆಗೆ ಬರಬೇಕು. ಅವ್ರ ಬಿಲ್ಡಿಂಗ್ ಹೇಗಿದೆ, ಅವ್ರು ಯಾವ ಇಟ್ಟಿಗೆ ಹಾಕಿದ್ದಾರೆ, ಯಾವ ಸಿಮೆಂಟ್ ಹಾಕಿದ್ದಾರೆ, ನಮ್ಗೆ ಯಾಕೆ ಯಾವ ಪೇಂಟ್ ಹೊಡೆದಿದ್ದಾರೆ, ನಮಗೆ ಬೇಕಾಗಿರೋದು ಎಜುಕೇಷನ್ನು. ನೀವೇನು ಮುಗಿಸ್ಕೊಂಡು ಆಚೆ ಹೋಗ್ಬೇಕಂದ್ರೆ 4 ವರ್ಷ ಬಿಲ್ಡಿಂಗ್ ನಿಮ್ಮ ಜೊತೇಲಿ ಬರೋದಿಲ್ಲ. ಸೊ ಜ್ಯೋತಿ ಇನ್ಸ್ಟಿಟ್ಯೂಟಲ್ಲಿ ಹೋಗ್ಬಿಟ್ಟು ಅಟಲ್ ಲ್ಯಾಬ್ಸ್ ಅಂತಿದೆ ನೋಡಿ ಹೇಗಿದೆ ಅಂತ. ಅಲ್ಲಿ ಒಂದಷ್ಟು ಫಂಡೆಡ್ ಪ್ರಾಜೆಕ್ಟ್ಸ್ ಮಾಡ್ತಿದ್ದಾರೆ, ತುಂಬ ಕೋಟ್ಯಾಂತರ ರೂಪಾಯಿ ಫಂಡಿಂಗ್ಸ್ ಬಂದಿದೆ ಫಂಡೆಡ್ ಪ್ರಾಜೆಕ್ಟ್ಸ್. ಏನು ಮಾಡ್ತಿದ್ದಾರೆ ಅದು ನೋಡಿ, ಕ್ವಾಲಿಟಿ ನೋಡಿ, ಡೋಂಟ್ ಜಡ್ಜ್ ದ ಬುಕ್ ಬೈ ಇಟ್ಸ್ ಕವರ್. ಯಾರೋ ಒಬ್ಬ ಕೊಳೆ ಕೊಳೆ ಬಟ್ಟೆ ಹಾಕಿದ್ದಾನೆ ಅಂತ ಅವನು ಸ್ಟುಪಿಡ್ ಅಲ್ಲ, ಅವನು ಬುದ್ಧಿವಂತ ಆಗಿರ್ಬೋದು. ಇನ್ಯಾವ ಬ್ಲೇಜರು ಸೂಟು ಬೂಟು ಹಾಕಿದ್ದಾನೆ ಅಂದ ತಕ್ಷಣ ಅವ್ನು ಬುದ್ಧಿವಂತ ಅಲ್ಲ. ಯಾರೋ ಇಂಗ್ಲೀಷಲ್ಲಿ ಮಾತಾಡಿದ ತಕ್ಷಣ ಅವರು
ಅಪ್ರತಿಮ ಬುದ್ಧಿವಂತರಲ್ಲ, ಟ್ಯಾಲೆಂಟೇ ಬೇರೆ. ಸೊ ಮುಂದಿನ ಇದಕ್ಕೆ ಹೋಗ್ತಿಲ್ಲ, ಸೊ ಹಾಗಾಗಿ ಇಲ್ಲಿ ನಿಲ್ಸೋಣ ಅಂದ್ಕೊಂಡಿದ್ದೀನಿ. ಸೊ ತುಂಬ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಸೊ ಇಂಟರ್ನೆಟ್ ಡೌನ್ ಆಯಿತು. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಕೌನ್ಸಿಲಿಂಗ್. ನಮ್ಗೆ ಕೇಳಿ 90% ಹುಡುಗರಿಗೆ ಮಿನಿಮಮ್, ಐ ಆಮ್ ಟಾಕಿಂಗ್ 90 ಅಲ್ಲ, ಇನ್ನೂ ಜಾಸ್ತಿನೂ ಆಗಬಹುದು. ಮಿನಿಮಮ್ 90% ಸ್ಟೂಡೆಂಟ್ಸ್ಗೆ ಅದೇ ಕಾಲೇಜಸ್ಸೇ ಉಳ್ಕೊಳತ್ತೆ. ಯಾರೋ ಕೆಲವರಿಗೆ ಮಾತ್ರ ಸ್ವಲ್ಪ ಚೇಂಜ್ ಆದರೆ ಆಗಬಹುದು. ಹಾಗಾಗಿ ತುಂಬ ಟೆನ್ಷನ್ ತಗೋಬೇಡಿ, ಚೆನ್ನಾಗಿ ನಿದ್ದೆ ಮಾಡಿ. ಡೋಂಟ್ ವರಿ, ಆಲ್ ದ ಬೆಸ್ಟ್.